ಇದು ಒಂದು ಬಹು ಅಂದವಾದ ದೀಪವಿದೆ. ಇದಕ್ಕಾಗಿ 10 ಸೆಂಟಿಮೀಟರ್ ಚದುರಾಕಾರದ 3 ಬೇರೆ ಬೇರೆ ಬಣ್ಣದ 12 ಕಾಗದಗಳು, ದಾರ, ಗ್ಲೂ, ಕತ್ತರಿ ಹಾಗೂ 20x3 ಸೆಂಟಿಮೀಟರ್ ಅಳತೆಯ ದಪ್ಪ ಪಟ್ಟಿಗಳು ಬೇಕಾಗುವು. ಚದುರಾಕಾರದ ಕಾಗದವನ್ನು ಕರ್ಣರೇಷೆಯಂತೆ ಮಡಿಚಿ ಇದೇ ರೀತಿ ಇನ್ನೊಂದು ಅರ್ಧ ಮಡಿಕೆ ಹಾಕಿ 1/4 ಅಂಶದಷ್ಟು ಮಾಡಿ. ಕತ್ತರಿಯಿಂದ ಅಂಚಿನಲ್ಲಿ ಕತ್ತರಿಸಿ ಕಾಗದಕ್ಕೆ ವಜ್ರಾಕಾರ ಕೊಡಿ. ಇದೇ ರೀತಿಯಲ್ಲಿ ಉಳಿದ ಕಾಗದಗಳನ್ನು ಕೂಡ ವಜ್ರಾಕಾರದಲ್ಲಿ ಮಾಡಿಡಿ. ಹೀಗೆ 12 ಕಾಗದಗಳು ಬದಿಗಿರಲಿ. ಚಿತ್ರದಲ್ಲಿ ತೋರಿಸಿದಂತೆ ಎದುರು ಬದಲು ಭುಜದ ಮೇಲೆ 4 ಗುರುತುಗಳನ್ನು ಮಾಡಿ ಕತ್ತರಿಯಿಂದ ಈ ಬಿರುಕುಗಳನ್ನು ಕತ್ತರಿಸಿಕೊಳ್ಳಿ. ಇದಕ್ಕೆ ತಿರುವು ಹಾಕಿ, ಒಂದರೊಳಗೆ ಒಂದು ಸಿಕ್ಕಿಸಿ. ಇಲ್ಲಿ ಒಂದು ಕೊಳವೆ ತಯಾರಾಗುವುದು. ಇದನ್ನು ನೀವು ಇಲ್ಲಿ ನೋಡಬಹುದು. ಇದರ ಇಂಟರ್ಲಾಕಿಂಗನ್ನು ನೀವು ಇನ್ನೊಮ್ಮೆ ನೋಡಬಹುದು. ತಿರುವು ಹಾಕಿ ಅದನ್ನು ಒಳಗೆ ಸಿಕ್ಕಿಸಿ. ಈ ರೀತಿಯಲ್ಲಿ 16 ಕೊಳವೆಗಳು ತಯಾರಾಗಲಿ. 3 ಬೇರೆ ಬೇರೆ ಬಣ್ಣದ ಕೊಳವೆಗಳನ್ನು ಚಿತ್ರದಲ್ಲಿ ತೋರಿಸಿದಂತೆ ಒಂದರೊಳಗೆ ಒಂದರಂತೆ ಸಿಕ್ಕಿಸಿ. ಉದ್ದವಾದ ಬಿರುಕು, ಮಧ್ಯದ ಬಿರುಕು ಹಾಗೂ ಚಿಕ್ಕ ಬಿರುಕುಗಳು ಒಂದಕ್ಕೊಂದರಂತೆ ಇಂಟರ್ಲಾಕ್ ಆಗುವು. ಇದೇ ರೀತಿ 3ನೇ ತುಂಡನ್ನು ಕೂಡಿ ಜೋಡಿಸಿ. ಹಿಂದಿನಿಂದ ನೋಡಿದಾಗ ಇದು ಈ ರೀತಿಯಾಗಿ ಕಾಣುವುದು. ಹೀಗೆ ಎಲ್ಲ 12 ತುಂಡುಗಳನ್ನು ಜೋಡಿಸಿ. ಇದು ಒಂದು ಚೇನದಂತೆ ಕಾಣುವುದು. ಕೊನೆಯ ಕೊಳವೆಗಳನ್ನು ಕೂಡ ಇದೇ ರೀತಿಯಾಗಿ ಒಳಗೆ ಸೇರಿಸಿ. ಈಗ ಮಧ್ಯದಲ್ಲಿ ಒಂದು ಕೊಳವೆ ತಯಾರಾಗುವುದು. ಎಲ್ಲ ಕೊಳವೆಗಳು ಒಳಬದಿಯಲ್ಲಿ ಬಂದಿವೆ. ಈ ಮಾಡೆಲನ್ನು ಈಗ ಸ್ಟೆಬಿಲಿಟಿ ದೊರೆಯುವುದು. ದಪ್ಪ ದಟ್ಟನ ವರ್ತುಳಾಕಾರದಲ್ಲಿ ಸುತ್ತಿಡಿ. ಈ ರೀತಿಯಾಗಿ ಇದನ್ನು ಒಂದಕ್ಕೊಳಗೆ ನೀವು ಚೇನದಂತೆ ಕೂಡಿಸಬಹುದು. ಈಗ ಮಧ್ಯದಲ್ಲಿ ಅದಕ್ಕೆ ಒಂದು ಕೊಳವೆ ತಯಾರಾಗಿದೆ. ದಪ್ಪ ದಟ್ಟಿನ ವರ್ತುಳಾಕಾರದಲ್ಲಿ ಸುತ್ತಿಡಿ. ಈ 2 ಸಿಲಿಂಡರ್ಗಳಿಗೆ ತುದಿಯಲ್ಲಿ ಮಾಡೆಲನ್ನು ಗ್ಲೂದಿಂದ ಅಂಟಿಸಿ. ಅದರ ಮೇಲೆ ಜ್ಯೋತು ಬಿಡಲು ದಾರ ಕಟ್ಟಿ ಕೆಳಗೆ ಬಣ್ಣದ ಹಾಳೆಗಳನ್ನು ಅಂಟಿಸಿ. ಈ ರೀತಿಯಾಗಿ ಒಂದು ಸುಂದರವಾದ ಆಕಾಶ ದೀಪ ತಯಾರಾಗುವುದು. ಇದರಲ್ಲಿ ಒಂದು ಚಿಕ್ಕ ಬಲ್ಬನ್ನು ಇಟ್ಟರೆ, ಬೆಳಗಿಸಿದರೆ ಅದು ಬಹು ಅಂದವಾಗಿ ಕಾಣುವುದು.